ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಶ್ರೀದೇವಿ ಹುಗಾರ್ ಬೀದರ್. ಇವತ್ತು ಮತ್ತೆ ನಾನು ಒಂದು ವಿಷಯವನ್ನು ಇಟ್ಕೊಂಡು ತಮ್ಮ ಜೊತೆಗೆ ಮಾತನಾಡಬೇಕು ಅನ್ನುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಅದು ಯಾವ ವಿಷಯ ಅಂದರೆ ನಮ್ಮೆಲ್ಲರಿಗೂ ಗೊತ್ತು ಏನು ಅಂದರೆ, ಇವತ್ತು ಒಂದು ಸಣ್ಣ ವೈರಸ್, ಅದು ಕಣ್ಣಿಗೆ ಕಾಣಲಾರ್ದಂಥದ್ದು, ನಮಗೆ ಮಾರಣಾಂತಿಕವಾಗಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ, ಮತ್ತು ಅದರದ ಪ್ರತಿಫಲನೂ ಸಮೇತ ನಮಗೆ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತು. ಹಾಗಾಗಿ ಇಡೀ ನಮ್ಮ ವ್ಯವಸ್ಥೆಯಲ್ಲಿಯೇ ಒಂದು ಭಾಳ ದೊಡ್ಡ ಕೋಲಾಹಲ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಸಮಯಕ್ಕೆ ನಾವೆಲ್ಲರೂ ಮನೆಯಲ್ಲಿದ್ದೀವಿ ಅನ್ನುವಂಥದ್ದಂತೂ ಸತ್ಯ. ಬಹುಶಃ ಯಾರು ನಾವು ಬಾಗಿಲು ಆಚೆ ಹೋಗುವಕ್ಕಿಂತ ಮುಂಚೆ ಬಹಳಷ್ಟು ಜಾಗೃತ ಆಗ್ತಾ ಇದ್ದೀವಿ. ಮತ್ತು 90% ನನಗನ್ನಿಸ್ತಾ ಇದೆ, 90% ನಾವು ಮನೆಯಲ್ಲಿರುವಂಥ ಪ್ರಯತ್ನವನ್ನೇ ಮಾಡ್ತಾ ಇದ್ದೀವಿ. ಮತ್ತು ನಮಗೆ ಬೇಕಾಗಿರುವಂಥ ಅತ್ಯಂತ ಅಗತ್ಯ ಅನ್ನುವುದಕ್ಕಿಂತನೂ ಅನಿವಾರ್ಯ ವಸ್ತುಗಳಿಗೆ ಮಾತ್ರ ನಾವು ಬಾಗಿಲು ದಾಟಿ ಹೊರಗೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಈ ಎಲ್ಲದರ ಹಿಂದೆ ನನಗನ್ನಿಸ್ತಾ ಇರುವಂಥದ್ದು ಏನು ಅಂದರೂ, ನಾವು ಇಷ್ಟು ಸಮಯ ಅಂದರೆ ಇಷ್ಟು ದಿನಗಳ ಕಾಲ ನಾವು ಎಷ್ಟೋ ಸಲ ಏನು ಮಾಡ್ತೀವಿ ಅಂದರೆ, ಅಗತ್ಯ ಮತ್ತು ಅನಿವಾರ್ಯ ಯಾವುದೂ ಇಲ್ಲ ಅಂದರೂ ಸಮೇತ ಸುಮ್ಮನೆ ಹೊರಗೋಗೋದು, ಸುಮ್ಮನೆ ಒಳಗೆ ಬರೋದು. ನನಗೆ ಅನ್ನಿಸ್ತಾ ಇದೆ, ಹಾಗಾದ್ರೆ ನಾವು ನಮ್ಮ ಮೇಲೆ ನಮಗೆ ಹಿಡಿತ ಇರಲಾರ್ದಂಗೆ ನಾವು ಇಷ್ಟು ದಿನ ಬದುಕಿದ್ದೇವೆ ಏನು ಅಂಥೇಳಿ ನನಗನ್ನಿಸಿರುವಂಥ ಒಂದು ವಿಷಯವನ್ನು ನಾನು ತಮಗೆ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಇವತ್ತು ಬದುಕ್ತಾ ಇದ್ದೀವಿ. ಈಗ ಹೆಚ್ಚು ಕಡಿಮೆ 2-3 ದಿವಸದಿಂದ ನಾವೆಲ್ಲರೂ ಮನೆಗೆ ಇದ್ದೀವಿ, ನಮಗೇನೂ ತೊಂದರೆ ಆಗ್ತಾ ಇಲ್ಲ. ಮತ್ತು ಯಾವುದೇ ಒಂದು ವಸ್ತುಗಳು ನಮಗೆ ಬೇಕು ಅಂಥೇಳಿ ಅನಿಸಿದಾಗ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಾವು ಕಲ್ತಿದ್ದೀವಿ 2-3 ದಿವಸದಲ್ಲೇ. ಯಾವುದೋ ಒಂದು ವಸ್ತು ಇಲ್ಲ, ಆ ವಸ್ತು ಇಲ್ಲದಾಗೂ ಸಮೇತ ನಾವು ಬದುಕ್ತೀವಿ ಅನ್ನುವಂಥದ್ದು ಈಗ ನಮಗೂ ಗೊತ್ತಾಗ್ತಾ ಇದೆ. ಹಾಗಾದರೆ ನಾವು ಬಹುಶಃ ರೋಗದ ಮೇಲೆ ನಾವು ಹಿಡಿತ ಸಾಧಿಸ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ಸತ್ಯ ಅಂಶದ ಜೊತೆಗೆ, ನಾವು ನಮ್ಮ ಮೇಲೆ ನಾವು ಸಮೇತ ಹಿಡಿತವನ್ನು ಸಾಧಿಸ್ತಾ ಇದ್ದೀವಿ ಅನ್ನುವಂಥದ್ದು ಒಂದು ಸತ್ಯವನ್ನು ನನಗೆ ಅನ್ನಿಸ್ತಾ ಇದೆ. ಜೊತೆಗೆ ಏನು ಅಂತಂದ್ರೆ, ಇಷ್ಟು ದಿನಗಳ ಕಾಲ ಭಾಳ ಸಲ ನಾವು ಏನು ಯೋಚನೆ ಅಂದರೂ, ಭಾಳ ಕೆಲಸಗಳು ಬರೀ ಮುಂದೂಡೋದು ಮಾಡೋದು. ನಾವು ನಮ್ಮಲ್ಲಿರುವಂಥ ಸ್ವಭಾವ ಏನು ಅಂದರೆ, ಯಾವುದೋ ಒಂದು ಕೆಲಸ ಅದ, ಆ ಕೆಲಸ ನಾವು ಮಾಡಬೇಕು, ಆದರೆ ನಾವೇನು ಅಂದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಎಷ್ಟೋ ಕೆಲಸಗಳನ್ನು ನಾವು ಸಾಕಷ್ಟು ಕೆಲಸಗಳನ್ನು ನಮ್ಮದು ಪೆಂಡಿಂಗ್ ಅವ, ನಮ್ಮ ಮನೆಯಾಗ ಮಾಡಬೇಕಿತ್ತು, ಅದು ಮಾಡಲಿಕ್ಕೆ ಆಗಿಲ್ಲ. ಯಾಕಂದ್ರೆ ನಾವು ಸಮಯ ಇಲ್ಲ, ನಾವು ಡ್ಯೂಟಿ ಮಾಡಬೇಕು, ಬೇರೆದೇನು ಕೆಲಸ ಮಾಡಬೇಕು, ಮತ್ತೆ ಯಾವುದೋ ಮಾಡಬೇಕು ಮಾಡಿ ನಾವು ವಾಪಸ್ ಮನೆಗೆ ಬರೋಷ್ಟರಲ್ಲಿ ನಮ್ಮಲ್ಲಿರುವಂತಹ ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ಶಕ್ತಿನೂ ಸಮೇತ ಏನಾಗಿದ್ದಿರ್ತದಂದ್ರೆ ಪೂರ್ತಿ ಮುಗ್ದು ಹೋಗಿದ್ದಿರ್ತದೆ ರಾತ್ರಿ ವಾಪಸ್ ಮನೆಗೆ ಬರೋಷ್ಟಿಗೆ. ಆವಾಗ ನಾವು ಏನು ಮಾಡಬೇಕಂತ ಇರ್ತಿದ್ದೀವಿ. ಆವಾಗ ಏನು ಮಾಡ್ತೀವಿ, ಸಂಡೇ ಬರಲಿ, ಸಂಡೇ ದಿವಸ ಅದೊಂದು ಕೆಲಸ ಮಾಡಬೇಕು, ಅವತ್ತು ಸಂಡೇ ದಿವಸ ರೆಸ್ಟ್, ಇವತ್ತು ಸಂಡೇ ಅದ, ಏನು ಮಾಡಬಾರ್ದು ಅನ್ನುವಂಥದ್ದು ನಾವು ಮೈಂಡ್ ಸೆಟ್. ಹಾಗಾಗಿ ಅವತ್ತು ಮಾಡಲಾರ್ದಂಗೆ ಎಷ್ಟೋ ಕೆಲಸಗಳು 2-2 ವರ್ಷದಿಂದ 3-3 ವರ್ಷದಿಂದ ಮನೆಯೊಳಗೆ ಪೆಂಡಿಂಗ್ ಅವ ನಮ್ಮ ಕೆಲಸಗಳು. ಬಹುಶಃ ಎಲ್ಲರಿಗೂ ಆ ಕೆಲಸಗಳು ನೆನಪು ಬರ್ತಾ ಇವೆ ಅಂಥೇಳಿ ನಾನು ಅಂದ್ಕೊಂಡೀನಿ. ಈಗ ನಂದು ವಿಷಯವನ್ನು ನಾನು ತಮಗೆ ಹೇಳಬೇಕು ಏನು ಅಂದರೆ, ನಾನು ಸುಮಾರು 2 ವರ್ಷಗಳಿಂದ ನಾನು ಗಾಂಧೀಜಿಯವರ ಆತ್ಮಚರಿತ್ರೆಯನ್ನು ಓದಬೇಕಂಥೇಳಿ ಪ್ಲ್ಯಾನ್ ಹಾಕಿದ್ದೆ, ಓದಬೇಕು ನಾನು ಅಂಥೇಳಿ. ಆದರೆ ನನಗೆ ಆಗೇ ಇಲ್ಲ. ಯಾಕಾಗಿಲ್ಲ ಅಂದರೆ, ಅದು ಪುಸ್ತಕ ಭಾಳ ದಪ್ಪ ಇಲ್ಲಿದೆ ನೋಡ್ರಿ, ಭಾಳ ದಪ್ಪ ಪುಸ್ತಕ. ನಮ್ದೆಲ್ಲರ ಮೈಂಡ್ ಸೆಟ್ ಏನಾಗಿದೆ ಅಂದರೆ, ಸಣ್ಣ ಪುಸ್ತಕಗಳನ್ನು ನಾವು ಓದೋಕೆ ಇಷ್ಟಪಡ್ತೀವಿ, ದೊಡ್ಡ ಪುಸ್ತಕ ಅಂದರೆ ಭಾಳ ಸಮಯ ಬೇಕು ಅನ್ನುವಂಥದ್ದು. ಮತ್ತೊಂದು ಅಂದ್ರೆ ಒಂದು ವಿಷಯ ಭಾಳ ಸುದೀರ್ಘವಾಗಿ ಹೇಳ್ತಾರೆ ದೊಡ್ಡ ಪುಸ್ತಕಗಳಲ್ಲಿ, ಒಂದು ಸಣ್ಣ ವಿಷಯನೇ ಇರ್ತದೆ ಅಥವಾ ಸಣ್ಣದು ಒಂದು ಅಧ್ಯಾಯವನ್ನು ಭಾಳ ದೊಡ್ಡದಾಗಿ ಬಿಂಬಿಸಿ ಬರೆಯುವಂಥದ್ದು ನಾವು ನೋಡ್ತಾ ಇರ್ತೀವಿ ಸಾಹಿತಿಗಳಲ್ಲಿ. ಹಾಗಾಗಿ ದೊಡ್ಡ ಪುಸ್ತಕಗಳು ಓದೋದು ನಮಗೆ ಆಗೋದಿಲ್ಲ ಅನ್ನೋದಕ್ಕಿಂತನೂ ನಾವು ಮನಸ್ಸು ಮಾಡೋದಿಲ್ಲ, ಅಷ್ಟು ಸಮಯನೂ ನಮ್ಮ ಹತ್ರ ಇಲ್ಲ ಅಂಥೇಳಿ ನಾವು ಮೈಂಡ್ ಸೆಟ್ ಮಾಡ್ಕೊಂಡಿವಿ. ಆದರೆ ಈಗ ನಾನು ಒಂದು ಪ್ಲ್ಯಾನ್ ಮಾಡ್ದೆ ಏನು ಅಂದ್ರೆ, ನಾನು ಎಷ್ಟು ಪುಸ್ತಕಗಳನ್ನು ಓದಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೆ, ಅಷ್ಟು ಪುಸ್ತಕಗಳನ್ನು ನಾನು ಓದಿ ಮುಗಿಸ್ಬೇಕು ಅಂಥೇಳಿ ನಾನು ಒಂದು ನಿರ್ಧಾರವನ್ನು ಕೈಗೊಂಡೀನಿ. ಬಹುಶಃ ನಿಮ್ಗೆ ಅನಿಸ್ಬೋದು, ದೇಶದ ಇಂತಹ ಒಂದು ವಿಪತ್ತಿನ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಸ್ವಾರ್ಥವನ್ನು ನೋಡ್ತಾ ಇದ್ದೀರಿ ಅಂಥೇಳಿ ಯಾರಿಗಾದರೂ ಅನಿಸ್ಬೋದು. ಇದು ಸ್ವಾರ್ಥ ಅಂತ ಅಲ್ಲ, ನನ್ನ ಸಾಧನೆ ಅಂಥೇಳಿ ನಾನು ಅಂದ್ಕೊಂಡೀನಿ. ಯಾವಾಗ ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ದಾಗ ಅಂದ್ರೆ ನಮ್ಮ ಅನುಕೂಲದ ವಿರುದ್ಧವಾಗಿದ್ದಾಗೂ ಸಮೇತ ನಾವು ಹ್ಯಾಂಗೆ ವರ್ತನೆ ಮಾಡ್ತೀವಿ ಅನ್ನುವಂಥದ್ದು ನಮ್ಮೇಲಿರ್ತದೆ. ಬಹುಶಃ ನಾವು ಚಿಂತೆ ಮಾಡುವುದರಿಂದ ವ್ಯವಸ್ಥೆ ಬದಲಾಗ್ತದೆ ಅಂಥೇಳಿ ಇಲ್ಲ.
ಅಥವಾ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಅಂಥೇಳಿ ನಾವು ಏನಾದರೂ ನಿಲ್ಲೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಯಾರ ವಿರುದ್ಧ ಹೋರಾಟ ಮಾಡ್ತೀರಿ? ಎದುರು ಯಾವುದೇ ವ್ಯಕ್ತಿಗಳಿಲ್ಲ, ಯಾವುದೇ ವಸ್ತುಗಳು ಕಾಣಿಸ್ತಾ ಇಲ್ಲ, ಯಾವುದೇ ಏನು ಕಾಣಿಸ್ತಾ ಇಲ್ಲ. ಕಣ್ಣಿಗೆ ಕಾಣಲಾರ್ದ ಜೊತೆಗೆ ನಾವು ಏನು ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಅದ? ಅದಕ್ಕೆ ಮಾಡುವಂಥದ್ದು ಏನು ಅಂದ್ರೆ ಕೇವಲ ಜಾಗೃತಿ ಅನ್ನುವಂಥದ್ದು. ನಮ್ಗೆಲ್ಲರಿಗೂ ಗೊತ್ತಾಗಿ ಅದು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದು ಪ್ರತಿಯೊಬ್ಬರು ಅನುಸರಿಸ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲದಕ್ಕೂ ಮಹತ್ವ ಯಾವುದು ಅಂದ್ರೆ ನಮಗೆ ನಮ್ಮ ಜೀವ, ನಮ್ಮ ಪ್ರಾಣ. ಮನುಷ್ಯ ಎಲ್ಲ ಬಿಡುವುದಕ್ಕೆ ಸಾಧ್ಯ ಅದ, ಏನು ಬೇಕೆಲ್ಲನೂ ತ್ಯಾಗ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಆದರೆ ನಮಗೆ ನಾವು ಅಂದರೆ ನಮ್ಮ ಪ್ರಾಣ ತ್ಯಾಗ ಮಾಡೋದಕ್ಕೆ ನಾವು ತಯಾರಾಗಿರೋದಿಲ್ಲ. ಯಾಕೆ ತಯಾರಾಗಿರೋದಿಲ್ಲ ಅಂದ್ರೆ ನಾವು ಕೇವಲ ಒಬ್ಬರಾಗಿರುವುದಿಲ್ಲ, ನಾವು ನಮ್ಮ ಕುಟುಂಬವಾಗಿರ್ತೀವಿ. ಒಂದು ಒಬ್ಬರಿಗೇನಾದರೂ ಆದ್ರೆ ಇಡೀ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗ್ತದೆ. ಹಾಗಾಗಿ ಆ ಕುಟುಂಬವನ್ನು ನಮ್ಮ ಗಮನದಲ್ಲಿಟ್ಟುಕೊಂಡು ನಾವು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು ಸತ್ಯ. ಹಾಗಾಗಿ ಆ ಜಾಗೃತಿಯ ಜೊತೆಗೆ ನಾವು ಅಂದುಕೊಂಡಿರುವುದಕ್ಕೊಂದಿಷ್ಟು ನಮಗೆ ಸಮಯ ಸಿಗ್ತಾ ಇದೆ ಅನ್ನುವಂಥದ್ದು, ಯಾಕೆ ನಾವು ಇದನ್ನು ಪಾಸಿಟಿವ್ ಆಗಿ ತೊಗೋಬಾರ್ದು ಅಂಥೇಳಿ ನಾನು ಪ್ಲ್ಯಾನ್ ಮಾಡಿದೆ. ಹಾಗಾಗಿ ನಾನಂತೂ 3-4 ದಿವಸದಿಂದ ಗಾಂಧೀಜಿಯವರ ಆತ್ಮಕಥೆಯನ್ನು ಓದ್ತಾ ಇದ್ದೀನಿ. ನಿಜವಾಗ್ಲೂ ನನಗನಿಸಿದ್ದು, ಒಬ್ಬ ಸಾಮಾನ್ಯ ವ್ಯಕ್ತಿ ಮಹಾತ್ಮ ಅಂಥೇಳಿ ಅನಿಸ್ಕೊಳ್ಬೇಕಂದ್ರೆ ಜೀವನದ ಸುದೀರ್ಘ ಕಾಲ ಅವರು ಏನನ್ನು ತ್ಯಾಗ ಮಾಡಿದ್ರು, ಎಷ್ಟನ್ನು ಸಹನೆ ಮಾಡಿಕೊಂಡರು, ಯಾವ ಯಾವ ಸಂಘರ್ಷಗಳನ್ನು ಯಾವ ಮಟ್ಟದೊಳಗೆ ಮಾಡಿದ್ರು ಅನ್ನುವಂಥದ್ದು ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹಾಗಾಗಿ ಜೊತೆಗೆ ಇನ್ನೊಂದು ಪುಸ್ತಕ ಬಹಳ ವರ್ಷದಿಂದ ನಾನು ಓದಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಯಾವುದಂದ್ರೆ ಯೋಗಿಯ ಆತ್ಮಕಥೆ ಅಂಥೇಳಿ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಯೋಗಿಯ ಆತ್ಮಕಥೆ. ಆ ಪುಸ್ತಕ ಸಿಗೋದೇ ಸಮೇತ ಬಹಳ ಕಷ್ಟ, ಆದರೆ ನಾನು ಅಂಥ ಪುಸ್ತಕನೂ ಸಮೇತ ನಾನು ಸಂಗ್ರಹ ಮಾಡೀನಿ. ಸಾಕಷ್ಟು ಸಲ ನಮ್ಮ ಸಾಹಿತಿಗಳಲ್ಲಿ ಏನಿರ್ತದೋ ನಮ್ಮದು ಮೈಂಡಿನೊಳಗಂದ್ರೆ ಎಲ್ಲ ಪುಸ್ತಕಗಳು ನಮ್ಮ ಹತ್ರ ಇರಬೇಕು, ಎಲ್ಲ ಇರಬೇಕು. ಬಹುಶಃ ಯಾರ್ದೋ ಬೇರೆ ಸಾಹಿತಿಗಳ ಮನೆಯಲ್ಲಿ ಅಥವಾ ಅವ್ರ ಕೈಯಲ್ಲಿರುವಂಥ ಪುಸ್ತಕ ನಮ್ಮಲ್ಲಿ ಹತ್ರ ಏನರ ಇಲ್ಲಂದ್ರೆ ನಮಗೆ ತಾಳ್ಮೆ ಇಲ್ಲ. ಅದು ಬೇಕೇ ಬೇಕು ಪುಸ್ತಕ. ಎಲ್ಲಿಯಾದರೂ ತರಿಸ್ತೀವಿ, ಹೆಂಗಾದರೂ ತರಿಸ್ತೀವಿ, ಏನೋ ಮಾಡ್ತೀವಿ, ಒಟ್ಟ ಆ ಪುಸ್ತಕ ನಮ್ಮ ಮನೆಗೆ ಬರಬೇಕು. ಇಷ್ಟು ಪ್ಲ್ಯಾನ್ ಮಾಡಿ ನಾವು ನಮ್ಮ ಪುಸ್ತಕ ತರಿಸ್ತೀವಿ. ಆದ್ರೆ ಒಂದು ಸತ್ಯ ಏನು ಅಂದ್ರೆ ಎಷ್ಟು ಗಡಿಬಿಡಿ ಮಾಡಿ, ಎಷ್ಟು ಆಸಕ್ತಿಯಿಂದ, ಎಷ್ಟು ಉಲ್ಲಾಸದಿಂದ ಒಂದು ಪುಸ್ತಕವನ್ನು ಖರೀದಿ ಮಾಡ್ತೀವಿ ನಾವು, ಆದರೆ ಓದುವುದಕ್ಕೆ ಅಷ್ಟೇ ಖುಷಿಯನ್ನು ಪಡೋದಿಲ್ಲ ನಾವು. ಯಾಕೆ ಪಡೋದಿಲ್ಲ ಅಂದರೆ ಪುಸ್ತಕ ಮನೆಯಲ್ಲೇ ಅದಲ್ಲ, ಯಾವಾಗಾರ ಹೋದ್ರು ಆಯಿತು ಅಂಥೇಳಿ ಅಂದ್ಕೊಂಡು ಹೀಗೆ ದಿನಗಳು, ವಾರ, ತಿಂಗಳು, ವರ್ಷಗಳೇ ಮುಗಿದೋದು. ನಾವು ಯಾವುದನ್ನು ಓದಬೇಕಂತ ಪ್ಲ್ಯಾನ್ ಮಾಡೀವಿ ಅದು ಓದುವುದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನನಗೆ ಹಿಂಗೆ ಅನ್ನಿಸ್ತದೆ, ಅದನ್ನು ಓದಿ ಯಾಕೆ ಮುಗಿಸ್ಬಾರ್ದು? ಅದು ಒಂದು ರೀತಿ ನಮ್ಮದು ಆಸೆ ಆಕಾಂಕ್ಷೆಗಳೇನು ಮನಸ್ಸಿನೊಳಗೆ ಉಳಿದಿವು ಅದು ಪರಿಪೂರ್ಣ ಮಾಡುವುದಕ್ಕೆ ದೇವರು ಒಂದು ಅವಕಾಶವನ್ನು ನಮಗೆ ಕೊಟ್ಟಾನ ಅಂಥೇಳಿ ನಾನಂತೂ ಅಂದ್ಕೊಂಡೀನಿ. ಈಗ ನಾನೇನು ಒಂದು ಸಾಹಿತಿಯಾಗಿದ್ದೀನಿ, ನನ್ನ ಪುಸ್ತಕ ಓದೋದು ನಂದು ಅಭಿರುಚಿದ, ನಾನು ಈ ಸಮಯವನ್ನು ಪುಸ್ತಕ ಓದುವುದಕ್ಕೆ ನಾನು ಮೀಸಲಾಗಿ ಇಡ್ತೀನಿ. ಈಗ ನಿಮಗನಿಸ್ಬೋದು ನಾವೇನು ಮಾಡ್ಬೋದ್ರಿ ಅಂತ. ಪ್ರತಿಯೊಬ್ಬರಿಗೂ ಒಂದು ಕನಸು ಅಂತದ, ಪ್ರತಿಯೊಬ್ಬರಿಗೂ ಜಗತ್ತಿನಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರಿಗೂ ಸಮೇತ ಒಂದು ಕನಸದ. ಆದರೆ ಆ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ನಮ್ಮ ಹತ್ರ ಸಮಯ ಇರಲಿಲ್ಲ. ಯಾವಾಗ ನೋಡ್ರಿ, ಒಂದು ಸಂಡೇ, ಒಂದು ರವಿವಾರ ನಮ್ಗೆ ಎಷ್ಟು ಅಪರೂಪ ಅಂದ್ರೆ ಅಷ್ಟು ಅಪರೂಪ. ನಿಜವಾಗ್ಲೂ ಹೇಳ್ತೀನಿ, ನಮ್ಗೆ ಸಂಬಳ ಬಂದಿನ ದಿವಸ ನಮ್ಗೆ ಖುಷಿ ಆಗೋದಿಲ್ಲ. ನನಗೆ ಹಿಡ್ಕೊಂಡೆ, ನಮ್ಗೆ ಯಾವತ್ತು ಖುಷಿ ಆಗ್ತದೆ ಅಂದ್ರೆ ಯಾವತ್ತು ಸಂಡೇ ಬರ್ತದೆ, ಯಾವತ್ತು ರಜೆ ಬರ್ತದೆ ಅವತ್ತು ಖುಷಿ ಆಯ್ತು. ಯಾಕಷ್ಟು ಅಂದ್ರೆ ನಾವೇನು ಮೈಗಳಿದ್ದೀವಿ ಅಂತ ಅಲ್ಲ, ಆದ್ರೆ ನಮಗೆ ನಾವು ಒಂದಿಷ್ಟು ಸಮಯ ಬೇಕು, ನಮಗೆ ಒಂದಿಷ್ಟು ವಿರಾಮ ಬೇಕು, ಜೊತೆಗೆ ನಮಗೆ ಒಂದಿಷ್ಟು ಆರಾಮ ಮಾಡೋದು ಇರ್ತದೆ, ಮನೆ ಕೆಲಸಗಳು ಇರ್ತವೆ, ಬೇರೆ ಬೇರೆ ಇರ್ತವೆ. ನಮ್ಮದು ಸಂಬಂಧಿಕರು ಮನೆಗೆ ಬರ್ತಾರೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ನಮಗೆ ನಾವು ಸಮಯವನ್ನು ಕೊಡಬೇಕು ಅಂತ ಆ ರಜೆಗಳನ್ನು ನಾವು ಹುಡುಕಾಡ್ತಾ ಇರ್ತೀವಿ. ಆದರೆ ಇವತ್ತು ನಮಗೆ ಇಷ್ಟೊಂದು ಸಮಯ ಅದ, ಅದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂತ, ಏನು ಮಾಡ್ತಾ ಇದ್ದೀವಿ, ಅದನ್ನು ಹ್ಯಾಂಗೆ ಬಳಸ್ತಾ ಇದ್ದೀವಿ? ಹಾಗಾಗಿ ನಾನು ಹೇಳೋದು ಏನು ಅಂದ್ರೆ, ನೀವು ನಿಮ್ಮ ಕನಸನ್ನು ತುಂಬ ಹತ್ತಿರಕ್ಕೆ ಹೋಗಿ ನೋಡ್ಬೋದು ಅಂಥದ್ದೊಂದು ಒಳ್ಳೆಯ ಸಮಯ ಈಗದ. ಯಾರು ಏನು ಅಂದ್ಕೊಂಡಿರಿ, ಮತ್ತು ಎಲ್ಲ ಕನಸುಗಳು ರಸ್ತೆಗಿಳದೆ ಈಡೇರ್ತಾವಂತ ಯಾವುದು ಇಲ್ಲ. ಪ್ರತಿಯೊಂದು ಕನಸುಗಳು 4 ಗೋಡೆಗಳ ಮಧ್ಯೆ ಅದರ ತಯಾರಿ ಆಗಿರ್ತದೆ. ಯಾವುದೇ ಕನಸು ಇರ್ಬೋದು, ನಾನು ಬಹುಶಃ ಇದು ಆಟಗಳನ್ನು ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ, ಆಟಗಳು ಇರಬೇಕಂದ್ರೆ ಅದು ಗ್ರೌಂಡಿಗೆ ಹೋಗಲೇಬೇಕು. ಉಳಿದೆಲ್ಲ 90% ನಮ್ಮ ಕನಸುಗಳು ಒಂದು ಚೌಕಟ್ಟಿನ ಒಳಗೆ
ನಾವು ಪ್ರಯತ್ನ ಮಾಡೋದಾಗಿರ್ತದೆ. ಹಾಗಾಗಿ ನಿಮ್ಮ ಕನಸುಗಳು ಅದು ಯಾವುದೇ ಇರಲಿ, ಎಷ್ಟು ವರ್ಷ ಆಗಿರಲಿ, ಬಹುಶಃ ಈಗ ಅನಿಸ್ಬೋದು ಏನು ಅಂದ್ರೆ ಈಗ ಇಷ್ಟು ವರ್ಷ ಆಯಿತು ನನ್ನ ಹತ್ರ ಸಾಮರ್ಥ್ಯ ಅದನ್ನೋ ಇಲ್ಲೋ ಗೊತ್ತಿಲ್ಲ, ಯಾರೋ ಪೇಂಟಿಂಗ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿರ್ತೀವಿ ಅದು ಆಗೋದಿಲ್ಲ, ಜೊತೆಗೆ ಯಾರೋ ಸಂಗೀತದ ಮೇಲೆ ಬಹಳಷ್ಟು ಅವ್ರಿಗೆ ಆಸಕ್ತಿ ಇರ್ತದೆ ಆದ್ರೆ ಅವ್ರಿಗೆ ಸಮಯ ಸಿಕ್ಕಿದಿರೋದಿಲ್ಲ. ಹಾಗಾಗಿ ಯಾವುದೇ ವಲಯದೊಳಗಿರಲಿ ಏನೇ ಇರಲಿ, ಆ ನಿಮ್ಮ ಕನಸನ್ನು ಒಂದು ಸಲ ಸಮೀಪಕ್ಕೆ ಹೋಗಿ ಮುಟ್ಟುವಂತಹ ಒಂದು ಸಮಯ ಇದೀಗ ಬಂದಿದೆ. ವ್ಯರ್ಥವಾದಂತಹ ಚಿಂತೆಯೊಳಗೆ ಈಗ ಚಿಂತನೆ ಮಾಡ್ತಾ ಇಲ್ಲ ನಾವು, ನಾವು ಬರೀ ಚಿಂತೆ ಮಾಡ್ತಾ ಇದ್ದೀವಿ. ಯಾಕೆ ಚಿಂತೆ ಮಾಡ್ತಾ ಇದ್ದೀವಿ ಅಂದ್ರೆ ನಿಮಗೆ ಗೊತ್ತು, ಇವತ್ತು ಇಟಲಿಯಲ್ಲಿ ನಡೆದಿರುವಂತಹ ಒಂದು ಹೆಣಗಳ ರಾಶಿ, ರಸ್ತೆಯ ಮೇಲೆ ಬಿದ್ದಿರುವಂಥ ಹೆಣಗಳ ರಾಶಿಯನ್ನು ಇವತ್ತು ನಮ್ಮದು ವಾಟ್ಸಪ್ನೊಳಗೆಲ್ಲ ಬಂದು ಇದು ಏನಾಗ್ತಾ ಇದ್ದೀವಿ ನೋಡಿದ ತಕ್ಷಣ ನಮಗೆ ಒಳಗೊಂಥರ ಭಯ, ಭಯ ಎಷ್ಟು ಭಯ ನಮಗೆ ಅಂದರು ಎಲ್ಲಿ ನಮಗೂ ಅದೇ ಪರಿಸ್ಥಿತಿ ಬರ್ತದೇನೋ ಅನ್ನುವಷ್ಟು ನಾವು ಭಯವನ್ನು ಪಡ್ತಾ ಇದ್ದೀವಿ. ಅದಕ್ಕೆ ನಾನು ಮೊದಲು ಹೇಳಿನಿ, ಯಾವ ಯೋಚನೆಯನ್ನು ನಾವು ಜಾಸ್ತಿ ಮಾಡ್ತಾ ಇರ್ತೀವಿ ಆ ಯೋಚನೆ ನಮ್ಮ ಹತ್ರ ಸೆಳಿತಾ ಇರ್ತದೆ, ನಮ್ಮ ಕಡೆ ಬರ್ತಾ ಇರ್ತದೆ. ಹಾಗಾಗಿ ಆ ಯೋಚನೆಗಳಿಂದ ಮುಕ್ತರಾಗಬೇಕು ಅಂತಲ್ಲ, ಆದರೂ ನಾವು ಜಾಗ್ರತೆಯನ್ನು ಹೊಂದಿ ನಮ್ಮ ಕನಸಿಗೆ ನಾವು ಒಂದಿಷ್ಟು ನೀರು ಹಾಕಿ ಅದನ್ನು ಪೋಷಿಸುವಂತಹ ಕೆಲಸ ಯಾಕೆ ಮಾಡಬಾರ್ದು ಅಂಥೇಳಿ ನಾನು ಯೋಚನೆ ಮಾಡೀನಿ. ನಾನು ನಿಜವಾಗ್ಲೂ ಹೇಳ್ತೀನಿ, 3 ದಿವಸ ನಾನು ಓದ್ತಾ ಇದ್ದೀನಿ, ನನಗೆ ಬೇರೆದು ಏನೂ ಮಾಡಬೇಕು ಅಂಥೇಳಿ ನನಗೆ ಅನ್ನಿಸ್ತಾ ಇಲ್ಲ, ಓದಿ ಮುಗಿಸ್ಬೇಕು. ಬಹುಶಃ ನಾನು 10 ವರ್ಷ ಹಿಂದೆ ಈ ಪುಸ್ತಕವನ್ನು ಓದಬೇಕಿತ್ತು, ಓದಿದ್ರೆ ನನ್ನಲ್ಲಿ ಇನ್ನೂ ಏನಾದರೂ ಬದಲಾವಣೆಗಳು ಆಗ್ತಿದ್ವೇನೋ. ಈಗೂ ಆಗ್ತಾವೆ, ಆಗೋದಿಲ್ಲ ಅಂತಿಲ್ಲ. ಪ್ರತಿಯೊಂದು ಪುಸ್ತಕವನ್ನು ನಮ್ಮ ಬದಲಾವಣೆ ಮಾಡುವಂಥ ಶಕ್ತಿ ಅದರೊಳಗೆ ಇದ್ದೇ ಇರ್ತದೆ. ಆದರೆ ಅಂತಹ ಪುಸ್ತಕವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು. ನಮ್ಮ ಆಯ್ಕೆ ಸಮೇತ ಸಕಾರಾತ್ಮಕವಾಗಿದ್ದರೆ ಅಲ್ಲಿರುವಂತಹ ಎನರ್ಜಿ, ಒಬ್ಬ ಕವಿಯ ಹೃದಯದಲ್ಲಿ ಇರುವಂತಹ ಶಕ್ತಿ ನಮ್ಮ ಕಡೆ ಬರುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನನ್ನು ಅಂದುಕೊಂಡೀವಿ ಆ ಅಂದುಕೊಂಡಿದ್ದನ್ನು ಸಾಧಿಸುವಂತಹ ಸುಸಮಯ, ಒಳ್ಳೆಯ ಸಮಯ ಇದು ಅದ ಅಂಥೇಳಿ ಅಂದ್ಕೊಳ್ರಿ. ನಿಮ್ಗನ್ಸ್ಬೋದು ಇವರು ಯಾಕೋ ಹಿಂಗೆ ಹೇಳ್ತಾ ಇದ್ದಾರಂಥೇಳಿ. ನಿಜವಾಗ್ಲೂ ನಾನು ಜೀವನದೊಳಗೆ ಮಾಡಿರೋದಂಥದ್ದು ಏನು ಅಂದ್ರೆ, ಅತ್ಯಂತ ಕಷ್ಟಕರ ಸಂದರ್ಭಗಳಲ್ಲಿಯೇ ನಾನು ಅದನ್ನು ಸಕಾರಾತ್ಮಕವಾಗಿ ತಗೊಂಡೀನಿ. ನಂದು ಬಹುಶಃ 2012 ಬಹಳ ದೊಡ್ಡ ಒಂದು ಶಸ್ತ್ರಚಿಕಿತ್ಸೆಗೆ ನಾನು ಒಳಗಾಗಿದ್ದೆ. ನಂದು ಗರ್ಭಕೋಶದ ಶಸ್ತ್ರಚಿಕಿತ್ಸೆ ಆಯಿತು. ಅವಾಗ ಎಲ್ಲರೂ ಈಕೆಯನ್ನು ಬದುಕ್ತಾಳೆ ಇಲ್ಲ ಅಂತ ಹೇಳಂದಿರು. ಆದರೆ ಆ ಕಾಲಕ್ಕೆ ನಾವು ಕೇವಲ 5 ದಿವಸಗೆ ನಾನು ಎದ್ದು ಕುಂತು ಓದೋದಕ್ಕೆ ಪ್ರಾರಂಭ ಮಾಡ್ದೆ. ಮುಂದೆ 15 ದಿವಸದೊಳಗೆ BA 2nd year ಎಕ್ಸಾಮ್ ಬರ್ದೀನಿ ನಾನು. 15 ದಿವಸನಾಗೆ ಎಲ್ಲರೂ ಭಾಳ ಆಶ್ಚರ್ಯ, ಹಿಂಗ್ಯಾಕೆ ಹಿಂಗ್ಯಾಕೆ ಸ್ವಲ್ಪ ರೆಸ್ಟ್ ಮಾಡು ಅಂತ ಅವ್ರು ಯಾರು ಹೇಳಿದ್ರು ಕೇಳಿಲ್ಲ. ನನಗೆ ಒಂದು ಖುಷಿಯಾಗಿದ್ದು ಏನು ಅಂದ್ರೆ ಇಷ್ಟು ದಿನ ನನಗೆ ಟೈಮ್ ಸಿಕ್ತು ಅಂತ. ಬಹುಶಃ ಈ ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂದ್ರೆ 15 ದಿವಸ ನಂಗೆ ಓದೋದಕ್ಕೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಾನು ಡ್ಯೂಟಿ ಮಾಡ್ಬೇಕು. ಅವಾಗ ನನಗೆ ಏನಾಯ್ತು ಅಂದ್ರೆ ನಾನು ವೈದ್ಯಕೀಯ ರಜೆಯ ಮೇಲಿದ್ದ, ಹಾಗಾಗಿ ನಾನು ಭಾಳ ಚೆನ್ನಾಗಿ ಸ್ಟಡಿ ಮಾಡ್ದೆ, ಭಾಳ ಒಳ್ಳೆ ಪೇಪರ್ ಹೋಯ್ತು ನಂದು, ಮತ್ತು ಒಳ್ಳೆ ಫಲಿತಾಂಶವೂ ಸಮೇತ ನನಗೆ ಸಿಕ್ತು. ಹಾಗಾಗಿ ನಾನು ಹೇಳೋದೇನು ಅಂದ್ರೆ ಇಂತಹ ಸಂದರ್ಭದೊಳಗೆ ನಮಗೆ ನಾವು ಗಟ್ಟಿ ಮಾಡಿಕೊಳ್ಳುವುದರ ಜೊತೆಗೆ ನಮ್ಮ ಮಾನಸಿಕ ಸಾಮರ್ಥ್ಯವನ್ನು ನಾವು ಅಳೆಯೋದಕ್ಕೆ ಇದು ಒಂದು ಒಳ್ಳೆಯ ಸಮಯ ಆಗಿರ್ತದೆ. ಹಾಗಾಗಿ ಯಾವತ್ತು ಯಾರು ಹೆದರದೆ ನಮಗೆ ನಾವು ಸಿದ್ಧತೆ ಮಾಡಿಕೊಂಡು ನಮ್ಮ ಕನಸನ್ನು ನನಸು ಮಾಡಿಕೊಳ್ಳೋಣ ಅಂತೇಳಿ ಹೇಳ್ತಾ, ಬಹುಶಃ ನಾನು ಜಾಸ್ತಿ ಮಾತಾಡಿನೇನು ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗೆ ಹಾಗೆ ನನ್ನ ವಿಚಾರಗಳು ಈ ರೀತಿ ವಿಭಿನ್ನವಾಗಿ ಯೋಚನೆ ಮಾಡಬೇಕು. ಎಲ್ಲರೂ ಮಾಡೋದು ವಿಚಾರ ಮಾಡ್ತಾರೇ ಇರ್ತಾರೆ, ಆದ್ರೆ ಎಲ್ಲರಿಗಿಂತ ಒಂದಿಷ್ಟು ವಿಭಿನ್ನವಾಗಿ ನಾವು ಯೋಚನೆಯನ್ನು ಮಾಡಿ ನಮ್ಮ ಬದುಕನ್ನು ಕಟ್ಕೊಳ್ಬೇಕು ಅಂತೇಳಿ ಹೇಳ್ತಾ ನಾನು ನನ್ನ ಮಾತಿಗೆ ನಾನು ವಿರಾಮವನ್ನು ಸಲ್ಲಿಸ್ತೀನಿ. ಜೊತೆಗೆ ನಿಮ್ಮ ಕನಸುಗಳಿಗೆ ಒಂದು ಸಲ ನೆನಪು ಮಾಡಿಕೊಡ್ರಿ, ಆ ಕನಸಿನತ್ತ ಒಂದು ಹೆಜ್ಜೆಯನ್ನು ಇಟ್ಟು ನೋಡ್ರಿ, ಎಷ್ಟು ಖುಷಿಯಾಗಿರ್ತದೆ ಅಂಥೇಳಿ ನಿಮ್ಗೆ ಗೊತ್ತಾಗ್ತದೆ ಅಂತೇಳಿ ಹೇಳಿ ನನ್ನ ಮಾತಿಗೆ ನಾನು ವಿರಾಮವನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.